ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 131ನೇ ಜನ್ಮದಿನದ ಶುಭಾಶಯಗಳು. ಪ್ರತಿ ವರ್ಷ ನಮ್ಮ ಶ್ರೀರಾಮಪುರಂ ಡಾಕ್ಟರ್ ಅಂಬೇಡ್ಕರ್ ಆಟದ ಮೈದಾನದಲ್ಲಿ ಇರ್ತಕ್ಕಂಥ ಈ ಒಂದು ಭವ್ಯ ಪ್ರತಿಮೆ ಇಲ್ಲಿ ನಮ್ಮ ಎಎಸ್ ಮೂರ್ತಿ ಅವರ ಹಿಂದೆ ಅವರು ಅಧ್ಯಕ್ಷರಾಗಿ ಸ್ಟ್ಯಾಚು ಸಮಿತಿ ಅಧ್ಯಕ್ಷರಾಗಿ ಈ ಒಂದು ಸ್ಟ್ಯಾಚುವನ್ನು ಅವರು ನಿರ್ಮಾಣ ಮಾಡಿದರು. ಪ್ರತಿ ವರ್ಷ ಇಲ್ಲಿ ನಾವು ಅವರ ಜಯಂತಿ ಉತ್ಸವ ಮತ್ತು ಅವರ ಪುಣ್ಯತಿಥಿಯನ್ನು ಇಲ್ಲಿ ಆಚರಣೆ ಮಾಡ್ತೀವಿ. ಇವತ್ತು ಅಂಬೇಡ್ಕರ್ ಅವರ 131ನೇ ಪುಣ್ಯ ಜಯಂತ್ಯೋತ್ಸವವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ದೇಶಾದ್ಯಂತ ವಿಶ್ವಾದ್ಯಂತ ಈ ನಮ್ಮ ಭಾರತ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 131ನೇ ಹುಟ್ಟುಹಬ್ಬವನ್ನು ಇವತ್ತು ಇಡೀ ದೇಶ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಇಡೀ ವಿಶ್ವದಲ್ಲೇ ಅವರ ಒಂದು ಹುಟ್ಟುಹಬ್ಬನ ಒಂದು ವಿಶೇಷವಾದ ದಿನ ಅಂತ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಅವರು ತಮ್ಮನ್ನೇ ತ್ಯಾಗ ಮಾಡಿ ಇರ್ತಕ್ಕಂಥ ಜನರ ಒಂದು ಹಿತಕ್ಕಾಗಿ ಸಮಾಜದಲ್ಲಿರ್ತಕ್ಕಂಥ ಶೋಷಿತ ವರ್ಗಗಳ ಒಂದು ಏಳಿಗೆಗಾಗಿ ಅವರು ತಮ್ಮನ್ನೇ ಅರ್ಪಣೆ ಮಾಡಿಕೊಂಡ್ರು. ಅವರು ಇದ್ದಂಥ ಅವ್ರ ಹತ್ರ ಇದ್ದಂಥ ವಿದ್ಯೆಗಳು ಅದೆಲ್ಲ ಅವರು ಸರಿಯಾದ ರೀತಿಯಲ್ಲಿ ಬಳಸಿದ್ರೆ ಅವರು ಎಷ್ಟೋ ದೊಡ್ಡ ಶ್ರೀಮಂತರಾಗೋದಾಗಿತ್ತು. ಬಟ್ ಆದರೆ ಆ ಶ್ರೀಮಂತಿಯನ್ನು ಅವ್ರು ಬಳಸಿಲ್ಲ. ಅವರು ಜನರಿಗೋಸ್ಕರ ಏನಾದರೂ ಒಂದು ಮಾಡಿ ಅದರಲ್ಲಿ ಅವರ ಪ್ರೀತಿಯನ್ನು ಗಳಿಸೋ ಆ ಒಂದು ಶ್ರೀಮಂತಿಗೆ ಬೇಕು ಅಂತ ಹೇಳ್ಬಿಟ್ಟು ಅವರು ತಮ್ಮ ಒಂದು ಸೇವೆನ ಇಡೀ ವಿಶ್ವಕ್ಕೆ ಅವ್ರು ಕೊಟ್ಟಿದ್ದಾರೆ. ನಿಜವಾಗ್ಲೂ ಇವತ್ತು ಜಾತ್ಯಾತೀತವಾಗಿ ಧರ್ಮ ಆಧಾರಿತ ಅಲ್ಲದೆ ಎಲ್ಲರೂ ಸೇರಿ ಒಟ್ಟಾಗಿ ಇವತ್ತು ಅವ್ರನ್ನ ಸ್ಮರಿಸಬೇಕು. ಹಾಗೂ ಅವರು ಮುಳುಗಂಥ ಗುರಿಗಳನ್ನು ಅವರು ಹಾಕಿಕೊಟ್ಟಂಥ ಒಂದು ಹಾದಿಯನ್ನು ನಾವೆಲ್ಲರೂ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ಈ ಒಂದು ಸಮಾಜನ ಒಂದು